ಫಾರಿನರ್ಸ್ ರಿಯಾಕ್ಷನ್. ಯೂಟ್ಯೂಬ್ ಅಲ್ಲಿ ಇದೊಂದು ಜಾನರು, ನಿಮಗೆ ಟ್ಯಾಲೆಂಟ್ ಇಲ್ಲದೆ, ಹಾರ್ಡ್ ವರ್ಕ್ ಇಲ್ಲದೆ, ಎಡಿಟಿಂಗು ಗೊತ್ತಿಲ್ಲದೆ ತುಂಬಾ ವ್ಯೂಸ್ ತಗೋಬೋದು. ಹೆಂಗೆ, ಬರೀ ಕ್ಯಾಮ್ರಾ ಮುಂದೆ ಕುಂತಿ ಟ್ರೈಲರ್ಗಳು ನೋಡಬೇಕು, ಬರೀ ನೋಡೋದಲ್ಲ ಈ ಥರ ರಿಯಾಕ್ಷನ್ ಮಾಡಬೇಕು. ಹಾಗೆ ಜನನೂ ಅಪ್ರಿಷಿಯೇಟ್ ಮಾಡ್ತಾರೆ, ವ್ಯೂಸು ಚೆನ್ನಾಗಿ ಬರ್ತದೆ. ಇವರು ಜೆನ್ಯೂನ್ ಆಗಿ ರಿಯಾಕ್ಷನ್ ಕೊಡ್ತಾರಾ? ಇಲ್ಲ. ಟ್ರೈಲರ್ ಎಷ್ಟೇ ಕೆಟ್ಟದಾಗಿರಲಿ ಒಂದೇ ರಿಯಾಕ್ಷನ್. ಈ ಥರ ರಿಯಾಕ್ಷನ್ಗಳಿಗೆ ನಮ್ಮ ಜನ ಕೊಂಡಾಡ್ತಾರೆ. ಅದೇ ನಮ್ಮ ಕನ್ನಡದಲ್ಲಿ ಯಾರಾದರೂ ವೀಡಿಯೋ ಮಾಡಿದ್ರೆ ಯಾರು ನೋಡಲ್ಲ, ಅದನ್ನೇ ಫಾರಿನ್ ಅವ್ರು ಮಾಡಿದ್ರೆ. ಇವ್ರುಗಳು ಜೆನ್ಯೂನ್ ಆಗಿ ರಿಯಾಕ್ಷನ್ ಮಾಡ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ, ಈ ರಿಯಾಕ್ಷನು ಫೇಕು. ಇದು ಬೇರೆ ರಿಯಾಕ್ಷನ್ನ ಈ ಟ್ರೈಲರ್ಗೆ ಎಡಿಟ್ ಮಾಡಿ ಹಾಕೋರೆ. ಇದನ್ನ ನೋಡಿ ಎಷ್ಟೊಂದು ಜನ ಉಳ್ತವ್ರೆ. ನೀವು ಯೂಟ್ಯೂಬಲ್ಲಿ ಫಾರಿನ್ ರಿಯಾಕ್ಟ್ ಟು ದಿಸ್ ಅಂತ ಏನಾದರೂ ಒಂದು ಕೊಟ್ಟಿರಿ, ಯಾರಾದರೂ ಒಬ್ಬರು ರಿಯಾಕ್ಟ್ ಮಾಡೇ ಮಾಡಿರ್ತಾರೆ. ಈ ಫಾರಿನರ್ಸ್ಗೆ ಯಾಕೆ ಇಂಡಿಯಾ ಅಂದರೆ ಇಷ್ಟೊಂದು ಇಷ್ಟ ಯಾಕೆ, ನೀವೇ ಗೆಸ್ ಮಾಡಿ. ಈ ಫಾರಿನ್ ರಿಯಾಕ್ಷನ್ ಚಾನಲ್ಗಳು ಓವರ್ ರೇಟೆಡ್. ಸುಮ್ಮನೆ ಕುತ್ತಿ ಈ ಥರ ರಿಯಾಕ್ಷನ್ ಕೊಟ್ಟು ಕೊನೆಗೆ ಲೈಕ್ ಸಬ್ಸ್ಕ್ರೈಬ್ ಅಂತ ಉಂಟೋಯ್ತಾರೆ. ಇದು ಬಿಡಿ, ಇಂಡಿಯಾದಲ್ಲಿ ಏನೇ ಆದರೂ ಇವರು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ. ಇವರು ಇಂಡಿಯಾಗೆ ಪ್ರತಿ ನ್ಯೂಸ್ಗೂ ರಿಯಾಕ್ಟ್ ಮಾಡ್ತಾರೆ. ಹೊಸ ಟ್ರೈನ್ ಲಾಂಚ್ ಆಯಿತು, ಒಂದೇ ಬರತ್ತೋ, ಅದಕ್ಕೂ ರಿಯಾಕ್ಟು. ರಿಷಿ ಸೋನಾಕ್ UK ಪ್ರೈಮ್ ಮಿನಿಸ್ಟರ್ ಆದರೂ, ಅದಕ್ಕೂ ರಿಯಾಕ್ಷನ್. ಹೊಸ ಸಾಂಗ್ ರಿಲೀಸ್ ಆಯಿತು. ನೀವೇನಾದರೂ ರಿಯಾಕ್ಷನ್ ಚಾನಲ್ನ ಓಪನ್ ಮಾಡಿದ್ರೆ ಬೇರೆ ಕಂಟ್ರಿ ಮೂವಿ ಟ್ರೈಲರ್ಗಳು ಇಲ್ಲ ಅವ್ರ ಬಗ್ಗೆ ಏನಾದರೂ ಒಂದು ರಿಯಾಕ್ಟ್ ಮಾಡಿದ್ರೆ ವ್ಯೂಸ್ ಸಿಗಲ್ಲ. ಯಾಕೆ ಇದು ಅವ್ರಿಗೆ ಮಾತ್ರ ವ್ಯೂಸ್ ಸಿಗೋದು, ಇದೊಂಥರ ಸ್ಕೀಮು. ಆದರೂ ಸಹ ಇದು ರಿಯಾಲಿಟಿನೇ. ನಾವೇನಾದರೂ ರಿಯಾಕ್ಟ್ ಮಾಡ್ತೀವಿ ಅಂದರೆ ಅವ್ರು ಯಾರೂ ನೋಡೋದೇ ಇಲ್ಲ. ಅವ್ರಿಗಂದ್ರೆ ನೋಡಿ ಎಷ್ಟು ವ್ಯೂಸ್ ಬರ್ತದೆ. ಇವ್ರಿಗೆ ಯಾವತ್ತೂ ಕಂಟೆಂಟ್ ಎಂಡೇ ಆಗಲ್ಲ, ಯಾಕಂದರೆ ಪ್ರತಿ ಒಂದು ವೀಡಿಯೋಗೂ ರಿಯಾಕ್ಟ್ ಮಾಡ್ತಾರೆ, ಮ್ಯಾಗೆಯಿಂದ PM ಮೋದಿವರೆಗೂ. ರಿಯಾಕ್ಷನ್ ಮಾಡೋದು ತಪ್ಪಲ್ಲ, ಆದರೆ ಟ್ರೈಲರ್ ಎಷ್ಟೇ ಕೆಟ್ಟದಾಗಿದ್ರು ಈ ಥರ ರಿಯಾಕ್ಷನ್ ಕೊಡ್ತಾರೆ. ಇವ್ ರಿಯಾಕ್ಷನ್ ಹೆಂಗ್ ಕೊಡ್ತಾರೆ ಅಂದ್ರೆ, ಮೂವಿ ಎಷ್ಟು ಪಾಪ್ಯುಲರ್ ಇರ್ತದೋ ಅಷ್ಟು ಓವರ್ ರಿಯಾಕ್ಷನ್ ಕೊಡ್ತಾರೆ. ವಿಡಿಯೋ ಪೂರ್ತಿ ಬರೀ ಈ ರಿಯಾಕ್ಷನ್ ಕೊಟ್ಟವ್ರೆ. ಇಷ್ಟು ಮಾಡಿದ್ಕೆ ಇಷ್ಟೊಂದು ವ್ಯೂಸ. ಪಾಕಿಸ್ತಾನ್ ರಿಯಾಕ್ಷನ್ ಚಾನಲ್ಗಳು ಇವ್ರಿಗಿಂತ ಮುಂದೆ ಅವ್ರೆ. ಇಂಡಿಯಾದಲ್ಲಿ ಏನು ಇನ್ಸಿಡೆಂಟ್ ನಡೆದ್ರು ಜನರಿಗೆ ತಲುಪಕ್ಕೆ ಮುಂಚೆ ಇಲ್ಲಿ ಪಾಕಿಸ್ತಾನ ಅವ್ರ ರಿಯಾಕ್ಷನು, ಇಲ್ಲಾಂದರೆ ಪಬ್ಲಿಕ್ ಒಪಿನಿಯನ್ ವಿಡಿಯೋ ಬಂದ್ಬಿಟ್ಟಿರ್ತದೆ. ಪಾಕಿಸ್ತಾನದಲ್ಲಿ ಎಷ್ಟೊಂದು ಜನ ದಿಸಕ್ಕೆ 10 ವಿಡಿಯೋ ಹಾಕ್ತಾರೆ, ಅದು 9 ನಿಮಿಷ ಐತೆ. ಎಲ್ಲ ತಮ್ಮನೇಲಿ ಸೇಮೇ ಐತೆ, ಅಲ್ಲೂ ಕಷ್ಟಪಟ್ಟಿಲ್ಲ. ಹೋಗ್ಲಿ, ಒಳಗಡೆ ಏನೈತೆ ಅದಾದ್ರೂ ನೋಡೋದ. ಆರ್ಟಿಕಲ್ ಪಬ್ಲಿಷ್ ಕರ್ತೀಯ ಯಹಾಂ ಪೆ ಆಪ್ ದೇಖ್ ಪಾಓಗೆ ಬಾತ್ ಆತೀ ಹೈ ಚೈನಾ ಅಗ್ನಿ 5 ಕಿ ಹಾಲ್ ಯೇ ಜೋ ರಿಪೋರ್ಟ್ ಹೈ ಪೂರ್ತಿ ವಿಡಿಯೋದಲ್ಲಿ ಆತೀ ಹೈ ಚೈನಾ ಅಗ್ನಿ 5 ಔರ್ ಯೇ ಹಿಂಗೆ ಮತ್ತೆ ತಲೆ ಆಡ್ಸೋದು ಬಿಟ್ರೆ ಇನ್ನೇನು ಮಾಡಿಲ್ಲ. ಲಾಸ್ಟ್ 30 ಸೆಕೆಂಡ್ ಏನೋ ಬಾಯಿಗೆ ಬಂದಿದ್ದು ಹೇಳಿದ್ರು ಅಷ್ಟೇ. ಇಂಡಿಯನ್ 13-year-old ಕಿಡ್ ಆಫ್ 56 ಕಂಪನೀಸ್, ಇದೇನು ಗುರು, ಏನು ಅರ್ಥನೇ ಐತಲ್ಲ. ಈಗ ಅರ್ಥ ಆಯ್ತು ಇವ್ರಿಗೆ ಇಂಗ್ಲಿಷ್ ಬರಲ್ಲ ಅಂತ. ಇನ್ನೊಂದಿದೆ ಮಿಕ್ಸ್ ಮ್ಯಾಶಪ್ ರಿಯಾಕ್ಷನ್ ಅಂತ, ಎಲ್ಲ ವಿಡಿಯೋಗಳನ್ನ ಒಂದೇ ವಿಡಿಯೋ ಕಂಪೈಲ್ ಮಾಡಿ ಹಾಕ್ತಾರೆ, ಅದು ಅದೇ ತರ ವಿಡಿಯೋ ಕ್ರಿಂಜ್ ಗೊಂಬೆಗಳ ತರ ಕೂತಿರ್ತಾರೆ ಫೇಕ್ ರಿಯಾಕ್ಷನ್ ಮಾಡ್ಕೊಂಡು. ಫಾರಿನ್ ರಿಯಾಕ್ಷನ್ ಅಲ್ಲಿ ಜಾನರಲ್ಲಿ ಎಲ್ಲರೂ ಹಿಂಗೆ ಇರಲ್ಲ, ಜೆನ್ಯೂನ್ ಆಗಿ ರಿಯಾಕ್ಟ್ ಮಾಡೋರು ಕಮ್ಮಿ. ನೀವು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಲೈಕ್ ಮಾಡಿ, ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್, ಬೈ. I am speaking English, which was alien to me few years ago. Time teaches you everything. Likewise, I will learn all languages wherever I go, but my heart will remain with Kannada forever.